ಹ್ಯಾಬಿಟ್ಸ್ ಅಲ್ಲಿ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್. ಅದರಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ವಾಕಿಂಗು ಎಕ್ಸಸೈಸ್. ಏನಾಗುತ್ತೆ, ಸಕ್ಕರೆ ಕಾಯಿಲೆ ಬಿಟ್ವೀನ್ 30-70-80 ಇಯರ್ಸ್ ಇರೋರು ಎಷ್ಟೋ ಜನ ಇರ್ತಾರೆ, ಎಲ್ಲರೂ ಒಂದೇ ಥರ ಎಕ್ಸಸೈಸು ಒಂದೇ ಥರ ವಾಕಿಂಗು ಮಾಡೋಕ್ಕಾಗುತ್ತೆ. ಯಾಕಂದರೆ ಏಜ್ ಆಗಿರೋರಿಗೆ ಆರ್ಥ್ರೈಟಿಸ್ ಪ್ರಾಬ್ಲಮ್ ಇರುತ್ತೆ, ಕೆಲವೊಬ್ಬರು ಕಾರ್ಡಿಯಕ್ ಪೇಷಂಟ್ ಇರ್ತಾರೆ, ಕಿಡ್ನಿ ಪೇಷಂಟ್ಸ್ ಇರ್ತಾರೆ, ಎಷ್ಟೋ ತೊಂದರೆಗಳಿರುತ್ತೆ ಅವರಿಗೆ. ಕೆಲವೊಬ್ಬರಿಗೆ ನಡೆಯೋಕ್ಕಾಗೋದಿಲ್ಲ, ಕೆಲವೊಬ್ಬರಿಗೆ ನೂರಾರು ಕೆಲಸಗಳಿರುತ್ತೆ, ಅಥವಾ ಔಟ್ ಸ್ಟೇಷನ್ ಇರುತ್ತೆ. ನಾನು ಎಲ್ಲರಿಗೂ ಹೇಳೋದು ಏನಂದರೆ, 45 ಮಿನಿಟ್ಸು ಒನ್ ಅವರು ವಾಕಿಂಗ್ ಮಾಡೋದಕ್ಕೆ ಪ್ರಯತ್ನ. ಸರ್ ನನಗೆ ಆಗೋದಿಲ್ಲ ಪಾರ್ಕ್ಗೆ ಹೋಗೋಕ್ಕೆ, ನನಗೆ ಮಂಡಿ ನೋವು, ಆ ಥರ ಇದೆ. ಸೊ ಸ್ಪ್ಲಿಟ್ ಮಾಡ್ಕೊಳ್ಳಿ, ಬೆಳಗ್ಗೆ 30 ಮಿನಿಟ್ಸ್, ಸಾಯಂಕಾಲ. ಸರ್ ನನಗೆ ಅಷ್ಟು ಮಾಡೋಕ್ಕಾಗೋದಿಲ್ಲ ಅಂತ ಕೇಳೋಕ್ಕೆ 15 ಮಿನಿಟ್ಸು, ಬೆಳಗ್ಗೆ 15 ಮಿನಿಟ್ಸು, ಮಧ್ಯಾಹ್ನ 15 ಮಿನಿಟ್ಸು, ಸಾಯಂಕಾಲ 15 ಮಿನಿಟ್ಸು, ರಾತ್ರಿ 15 ಮಿನಿಟ್ಸು. ಪಾರ್ಕಿಗೆ ಹೋಗಬೇಕು ಅಂತ ಇಲ್ಲ, ನೀವು ವಯಸ್ಸಾಗಿರುತ್ತೆ, ಹೊರಗಡೆ ಹೋಗೋಕ್ಕಾಗೋದಿಲ್ಲ, ಕರ್ಕೊಂಡು ಹೋಗೋದು ಇರೋದಿಲ್ಲ. ಮನೆ ಒಳಗಡೆನೆ ಒಂದು ಚಿಕ್ಕದ ಎರಡು ಸ್ಟೂಲ್ ಇಟ್ಬಿಟ್ಟು ಅದು ರೌಂಡ್ ಟೈಮ್ ನೋಡ್ಕೊಳ್ಳಿ, 15 ನಿಮಿಷ ಅಲ್ಲೇ ವಾಕ್ ಮಾಡಿ ಸ್ವಲ್ಪ ಕೂತ್ಕೊಳ್ಳಿ. ಸೊ ಈ ಥರ ಬೆಳಿಗ್ಗೆ 15, ಮಧ್ಯಾಹ್ನ 15, ಸಾಯಂಕಾಲ 15 ನಿಮಿಷ, ರಾತ್ರಿ 15 ನಿಮಿಷ ಮಾಡಿದ್ರೆ ಒನ್ ಅವರು ವಾಕಿಂಗ್ ಮಾಡೋದಾಗಿ, ವಾಕಿಂಗ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ, ಒಳ್ಳೆ ಆಕ್ಸಿಜನ್ ಬಾಡಿ ಆಗುತ್ತೆ, ಮೋರ್ ದೆನ್ ಶುಗರ್ ತುಂಬ ಚೆನ್ನಾಗಿ ಹೋಗುತ್ತೆ, ಫ್ರೆಶ್ ಆಗಿರುತ್ತೆ. ಎರಡನೇದು, ಸರ್ ನಾವು ಪಾರ್ಕು ಮನೆ ಹತ್ರನೇ ಇದೆ, ವಾಕಿಂಗ್ ಹೋಗ್ತೀವಿ ಅಂತ ದಯವಿಟ್ಟು ಪಾರ್ಕಿಗೆ ಹೋಗಿ, ಬಟ್ ಗ್ರೂಪಲ್ಲಿ ವಾಕಿಂಗ್ ಮಾಡ್ತೀವಿ. ನೀವು ಎಷ್ಟೋ ಪಾರ್ಕ್ಗಳನ್ನು ನೋಡಿ, ಕೆಲವೊಬ್ಬರು ಲೇಡೀಸ್ ವಾಕ್ ಮಾಡ್ತಿರ್ತಾರೆ, ಏಜ್ ಆಗಿರೋ ಅವ್ರ ಜೊತೆ 5-6 ಜನ ಒಟ್ಟಿಗೆ ಗ್ರೂಪ್ ಕುಟ್ಕೊಂಡು ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಅವರು ಮನೆಯಲ್ಲಿ ನನ್ನ ಮಗ ಹಿಂಗೆ, ನನ್ನ ಸೊಸೆ ಹಿಂಗೆ, ನನಗೆ ಈ ಪ್ರಾಬ್ಲಮ್ ಇದೆ ಅಂತ ಕತ್ಕೊಂಡು ವಾಕ್ ಮಾಡ್ತೀವಿ, ಟೆನ್ಷನಲ್ಲಿ ವಾಕ್ ಮಾಡ್ತಿರ್ತೀವಿ, ಅದನ್ನೆಲ್ಲ ಬೇರೆಯವರು ಕೇಳ್ಕೊಂಡಿರ್ತಾರೆ. ಆ್ಯಕ್ಚುಲಿ ಅಂಥವರಲ್ಲಿ ಶುಗರ್ ಜಾಸ್ತಿ ಆಗೋದು, ಬಿ ಪಿ ಜಾಸ್ತಿ ಆಗೋದು, ಕಾರ್ಡಿಯಾಕ್ ಆಗೋದು. ವಾಕ್ ಮಾಡುವಾಗ ನಾವು ಖುಷಿಯಾಗಿ ವಾಕ್ ಮಾಡಬೇಕು, ಮರ್ನತ್ತ ವಾಕ್ ಮಾಡಬೇಕು, ಫ್ರೆಶ್ ಆಗಿರಬೇಕು. ವಾಕ್ ಮಾಡುವಾಗ ಫಸ್ಟ್ ಸ್ಲೋ ಆಗಿ ಸ್ಟಾರ್ಟ್ ಆಮೇಲೆ ಸ್ವಲ್ಪ ಸ್ಪೀಡ್ನ ಇನ್ಕ್ರೀಸ್ ಮಾಡಿ, ಇನ್ನೇನು ಮುಗಿತವಾದಾಗ ಮತ್ತೆ ಸ್ಲೋ ಡೌನ್ ಮಾಡಿ, ಅದಾದಮೇಲೆ ಒಂದು 5-10 ನಿಮಿಷ ಮೆಡಿಟೇಷನ್ ಮಾಡುವಂಥ ಇಚ್ಛಾಗಲು ಕೂತ್ಕೊಳ್ಳಿ. ಆದಮೇಲೆ ಬೇಕಾದ್ರೆ ಯಾರ ಜೊತೆ ಆದರೂ ಮಾತಾಡಿ. ಆಮೇಲೆ ಸಕ್ಕರೆ ಕಾಯಿಲೆ ಇರೋರು ಖಾಲಿ ಹೋಟೆಲ್ನಲ್ಲಿ ಹೋಗಿ ಅಲ್ಲಿ ತಲೆ ಸುತ್ತುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಬಿಸ್ಕೆಟ್ ಅವರು ಬ್ರೆಡ್ ಏನಾದರೂ ತೊಗೊಂಡೋಗಿ ಅಥವಾ ಹೋಗಿ ವಾಕಿಂಗ್ ಮಾಡೋಕ್ಕೆ ಮುಂದೆ ಸ್ವಲ್ಪ ಕೂತ್ಕೊಳ್ಳಿ. ಟ್ಯಾಬ್ಲೆಟ್ಸು ಇನ್ಸುಲಿನ್ ತಗೊಂಡ ಮೇಲೆ ದಯವಿಟ್ಟು ವಾಕ್ ಮಾಡ್ತೀವಿ, ಯಾಕಂದರೆ ಎಷ್ಟೋ ಸಲ ಹೈಪೋಗ್ಲೈಸಿಮಿಯಾ ಮತ್ತು ತಲೆ ಸುತ್ತುವಂಥ ಚಾನ್ಸಸ್ ಇದೆ. ಸೊ ವಾಕ್ ಮಾಡೋದ್ರೆ ಯಾವಾಗಲೂ ಗಮನ ಇಟ್ಟು ಸ್ಲೋ ಆ್ಯಂಡ್ ಸ್ಟಡಿ ಇರುತ್ತದೆ ಅಂತ ನಮಗೆ. ಎರಡನೇದು ಮಾತಾಡಬಾರ್ದು. ಮೂರನೇದು ಸ್ಟ್ರೆಸ್ ಇದ್ದಾಗ ಮಾಡಬೇಕು ಫುಲ್ಲಾಗಿ ಸಂತೋಷ.